ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನೋದು ಮಾಡ್ತಾ ಬರಬೇಕು. ಮನಸ್ಸನ್ನು ಚೆನ್ನಾಗಿ ನೋಡ್ಕೋಬೇಕು. ಈ ಮನಸ್ಸು ಅನ್ನೋದು ನಮ್ಮ ಸೂಕ್ಷ್ಮ ಶರೀರ ಅಂದರೆ ಆಸ್ಟ್ರಲ್ ಬಾಡಿ ಒಳಗೆ ಇದೆ. ನಾವು ಈ ಶರೀರನ ಬಿಟ್ಟಿದ ಮೇಲೂ ಆತ್ಮ ಮತ್ತೆ ಜನ್ಮ ತಗೋಬೇಕು ಅಂದರೆ ಈ ಮನಸ್ಸು ಶಾಂತವಾಗಬೇಕು, ಶೂನ್ಯವಾಗಬೇಕು. ನಮ್ಮ ಸೂಕ್ಷ್ಮ ಶರೀರ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗಿ ಜೀರೋ ಆಗಬೇಕು. ಆವಾಗ ಆತ್ಮಕ್ಕೆ ಬಿಡುಗಡೆ, ಆತ್ಮ ಆ ಒಂದು ಸೂಕ್ಷ್ಮ ಶರೀರದಿಂದ ಬಿಡುಗಡೆ ಆಗಿದ್ರೆ ಮಾತ್ರ ಮತ್ತೆ ಜನ್ಮ ತಗೊಳ್ಳೋದು ಸಾಧ್ಯ ಆಗುತ್ತದೆ. ಈ ಮನಸ್ಸು ಶಾಂತವಾಗಿ ಇಲ್ಲ ಅಂದರೆ ಮನಸ್ಸು ಒಳಗೆ ಇನ್ನೂ ಆ ಭಾವನೆಗಳು, ಕೋರಿಕೆಗಳು, ಇನ್ನೂ ಆಶೆಗಳು, ಇದೆಲ್ಲ ಬಂಧಗಳು, ಇದು ಯಾವುದು ಹೋಗಿಲ್ಲ ಅಂದರೆ ಆತ್ಮವನ್ನು ಮತ್ತೆ ಜನ್ಮ ತಗೊಳ್ಳೋದಕ್ಕೆ ತುಂಬ ಡಿಲೇ ಮಾಡಿಬಿಡುತ್ತೆ. ಶರೀರ ಬಿಟ್ಟ ತಕ್ಷಣ ಎವ್ರಿಥಿಂಗ್ ವಿಲ್ ಬಿ ಓಕೆ ಅನ್ನೋದು ದಟ್ಸ್ ನಾಟ್ ರೈಟ್. ಈ ಕ್ಷಣ ಈ ಮನಸ್ಸು ಹೆಂಗಿದೆಯೋ ಶರೀರ ಬಿಟ್ಟದ ಮೇಲೆ ಸೇಮ್ ಆ ಥರನೇ ಇರುತ್ತದೆ. ಸೂಕ್ಷ್ಮ ಲೋಕಗಳಲ್ಲಿ ನಾವು ಈ ಶರೀರ ಬಿಟ್ಟದ ಮೇಲೆ ಪ್ರತಿಯೊಬ್ಬರು ಹೋಗ್ತಾರೆ. ಅವರವರ ಆತ್ಮಸ್ಥಿತಿಯಿಂದ, ಮನೋಸ್ಥಿತಿಯಿಂದ ಕೆಳಗಿರೋ ಸೂಕ್ಷ್ಮ ಲೋಕಗಳು ಇಲ್ಲಾಂದರೆ ಮೇಲಿರೋ ಸೂಕ್ಷ್ಮ ಲೋಕಗಳಿಗೆ ಹೋಗ್ತಾರೆ. ಬಟ್ ಅಲ್ಲಿ ಹೋಗಿದ್ರು ಈ ಮನಸ್ಸು ಅನ್ನೋದು ಶೂನ್ಯ ಆಗಬೇಕು. ಈ ಮನಸ್ಸು ಶೂನ್ಯ ಆಗಿಲ್ಲ ಅಂದರೆ ಆತ್ಮವನ್ನು ಅದು ಬಿಡಲ್ಲ. ಆತ್ಮ ಮತ್ತೆ ಜನ್ಮ ತಗೋಬೇಕು ಅಂದರೆ ಮನಸ್ಸು ಬಿಡಲ್ಲ. ಯಾವುದಕ್ಕೆ ನಾವು ಈ ಜನ್ಮದಲ್ಲಿ ಮುಖ್ಯತ್ವ ಕೊಡ್ತಾ ಇದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸಂಸಾರ, ಉದ್ಯೋಗ, ವ್ಯಾಪಾರ, ಹಣ, ಕೆರಿಯರು, ಹೆಲ್ತು, ಇದೆಲ್ಲ ಇಂಪಾರ್ಟೆಂಟೇ. ಇದೆಲ್ಲ ನಾವು ನೋಡ್ಕೋಬೇಕು. ಬಟ್ ಇದು ಯಾವುದು ನಮ್ಮ ಜೊತೆ ಬರಲ್ಲ. ಹಂಗಾಗಿ ಇದು ಯಾವುದನ್ನು ನಾವು ಇಗ್ನೋರ್ ಮಾಡಬಾರದು. ಬಟ್ ತುಂಬ ಸಮಯ, ತುಂಬ ದೃಷ್ಟಿ ಇದರ ಮೇಲೆ ಮಾತ್ರ ಇಡಬಾರದು. ಆಧ್ಯಾತ್ಮಿಕತೆ ಇಲ್ಲ ಅಂದರೆ, ನಾನ್ ಫಿಸಿಕಲ್ ಥಿಂಗ್ಸ್ ಇಲ್ಲ ಅಂದರೆ ಈ ಮನಸ್ಸು ಸೂಕ್ಷ್ಮ ಲೋಕಗಳಿಗೆ ಹೋಗಿ ಅಲ್ಲಿ ಮತ್ತೆ ಹಣವನ್ನು, ಪದವಿಯನ್ನು, ಈ ಫಿಸಿಕಲ್ ಥಿಂಗ್ಸನ್ನೇ ಹುಡುಕ್ತಾ ಇರುತ್ತದೆ. ಅಲ್ಲಿ ಅದು ಇಮಿಡಿಯೇಟ್ ಮ್ಯಾನಿಫೆಸ್ಟ್ ಆಗುತ್ತದೆ. ಬಟ್ ಅಲ್ಲಿಂದ ಮುಂಚೆ ಹೋಗೋ ಹೆಂಗೆ ಅನ್ನೋದು ಮನಸ್ಸಿಗೆ ಗೊತ್ತಾಗಲ್ಲ. ಮನಸ್ಸು ಶೂನ್ಯ ಆಗಬೇಕು. ಈಗ ಪ್ರತಿಯೊಬ್ಬ ಧ್ಯಾನಿಕೆ ಮನಸ್ಸನ್ನು ಶೂನ್ಯ ಮಾಡೋದು ಗೊತ್ತಾಯ್ತು. ಇವಾಗ ಏನೇ ಪರಿಸ್ಥಿತಿ ಇದ್ರೂ ಶರೀರ ಬಿಟ್ಟಿದ ಮೇಲೆ ಇಮಿಡಿಯೇಟ್ ಆಗಿ ಆ ಮನಸ್ಸು ಶೂನ್ಯ ಮಾಡೋ ಆ ಒಂದು ಸಿದ್ಧಿ ಅನ್ನೋದು ಈ ಪ್ರತಿಯೊಬ್ಬ ಧ್ಯಾನಿಕೆ ಗೊತ್ತು. ಹಂಗಾಗಿ ಆತ್ಮಗೆ ಮನಸ್ಸಿಗೆ ಇರೋ ಬಂಧ ಅನ್ನೋದು ಅಲ್ಲಿ ಕಟ್ ಆಗ್ಬಿಡುತ್ತೆ. ಮತ್ತೆ ಆ ಸೂಕ್ಷ್ಮ ಶರೀರ ಇಲ್ಲಿ ಏನೇನು ಕಲ್ದಿದೆಯೋ ಅದೆಲ್ಲ ಅಲ್ಲಿ ಕೊಟ್ಬಿಟ್ಟು ನೆಕ್ಸ್ಟ್ ಜನ್ಮಕ್ಕೆ ಏನು ಬೇಕೋ ಅದನ್ನು ಕಲಿತು ಆತ್ಮಕ್ಕೆ ಕೊಟ್ಬಿಟ್ಟು ಅಲ್ಲಿ ಅದು ಶೂನ್ಯ ಆಗ್ಬಿಡುತ್ತೆ. ಆವಾಗ ಮಾತ್ರ ಆತ್ಮ ಮತ್ತೆ ಜನ್ಮ ತಗೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಬರುತ್ತೆ. ಇಲ್ಲ ಅಂದರೆ ಅಲ್ಲೇ ಸಿಕ್ಕಾಕೊಳ್ತೀವಿ. ಸೊ ಜನ್ಮ ಆದ್ಮೇಲೂ ಈ ಮನಸ್ಸನ್ನು ನಾವು ಕ್ಯಾರಿ ಮಾಡ್ತೀವಿ ಮಾಸ್ಟರ್. ಯಾವಾಗಲೂ ನೆನಪಿಟ್ಕೊಳ್ಳಿ, ಭಾವನೆಗಳು ಪ್ರತಿಯೊಬ್ಬರ ಮೇಲೆ ಯಾವುದೂ ಬೇಡ. ಯಾರು ನಮ್ಮ ಮೇಲೆ ಏನೇ ಇಟ್ಕೊಂಡಿದ್ರು ಪರವಾಗಿಲ್ಲ, ನಮಗೆ ಯಾರ ಮೇಲೂ ಯಾವುದೂ ಬೇಡ. ಯಾಕೆಂದರೆ ಅದು ಅವರನ್ನು ಹಾನಿ ಮಾಡಲ್ಲ, ನಮ್ಮನ್ನು ಹಾನಿ ಮಾಡುತ್ತೆ. ಈ ಜನ್ಮ ಆದ್ರೂ ಎದುರಿಕೆ ಮಾಡಿ ತೀರೋಗಲ್ಲ. ಯಾರ ಬಗ್ಗೆ ಏನು ಮನಸ್ಸಲ್ಲಿ ಇಟ್ಕೊಂಡಿದ್ರು, ಕಷ್ಟಗಳು, ದುಃಖಗಳು, ಇದೆಲ್ಲ ಆತ್ಮದೃಷ್ಟಿಯಿಂದ ನೋಡೋದು ಶುರು ಮಾಡಿ. ಆತ್ಮದೃಷ್ಟಿಯಿಂದ ಪ್ರತಿಯೊಂದು ಅನುಭವನೇ, ಪ್ರತಿಯೊಂದು ಪಾಠನೇ. ಮನೋದೃಷ್ಟಿಯಿಂದ, ಒಂದು ಭಾವನಾ ದೃಷ್ಟಿಯಿಂದ ನೀವು ನೋಡಿದ್ರೆ ಅದು ನಿಮ್ಮ ಜೊತೆನೇ ಬರುತ್ತದೆ. ಮತ್ತೆ ನೀವು ಮುಂಚೆ ಹೋಗೋಕೆ ಅದು ಬಿಡಲ್ಲ. ಇದು ತುಂಬ ಸೀರಿಯಸ್ ಸಬ್ಜೆಕ್ಟ್. ನಾನು ಈ ಶರೀರ ಈ ಕ್ಷಣ ಬಿಟ್ಟಿದ್ರು ನನಗೆ ಯಾರ ಮೇಲೂ ಯಾವುದೂ ಇಲ್ಲ ಭಾವನೆಗಳು, ನನ್ನ ಮನಸ್ಸೊಳಗೆ ಏನೂ ಇಲ್ಲ. ಇವತ್ತು ಇರೋ ಕೆಲಸಗಳು ಏನು, ಇವತ್ತು ಏನಿದೆಯೋ ಅದರ ಜೊತೆ ನಾನು ಜೀವಿಸ್ತೀನಿ, ನಾಳೆ ಬಗ್ಗೆ ನಾನು ಚಿಂತೆ ಮಾಡಲ್ಲ. ಗೋಲ್ಸ್ ಇದೆ, ವಿಷನ್ ಇದೆ, ಮಿಷನ್ ಇದೆ, ವಿಷನ್ ಬೋರ್ಡ್ ಇದೆ, ಅದೆಲ್ಲ ಇದೆ. ಬಟ್ ಅದರ ಮೇಲೆ ನನಗೆ ಅಟ್ಯಾಚ್ಮೆಂಟ್ ಇಲ್ಲ. ನಾಳೆ ಈ ಶ್ವಾಸ ಇದ್ರೆ ಅವಾಗ ನೋಡ್ಕೊಬೋದು. ಬಟ್ ಇವತ್ತು ಮರಣಕ್ಕೆ ನೀವು ರೆಡಿಯಾ? ಮರಣಕ್ಕೆ ಬರೀ ಶರೀರ ಅಲ್ಲ, ಭಾವನೆಗಳು, ಮನಸ್ಸೂ ರೆಡಿ ಆಗಬೇಕು. ಶರೀರ ಬಿಡೋದು ಈಸಿ, ಎಲ್ಲರೂ ಹೇಳ್ತಾರ ಬೇಡ ಸರ್, ತುಂಬ ಕಷ್ಟಗಳಿದೆ, ಶರೀರ ಬಿಡೋಣ, ಎಲ್ಲ ಸಾಲ್ವ್ ಆಗುತ್ತಂತ ಅನ್ಕೊಳ್ತೀವಿ. ಯಾವುದು ಸಾಲ್ವ್ ಆಗಲ್ಲ. ಕೆಲವೊಬ್ಬರು ಸೂಸೈಡ್ ಮಾಡ್ಕೊಳ್ತಾರೆ, ಎಲ್ಲ ಸಾಲ್ವ್ ಆಗುತ್ತಂತೆ. ಇನ್ನೂ ಕಾಂಪ್ಲಿಕೇಟ್ ಆಗುತ್ತದೆ, ಇನ್ನೂ ಟಫ್ ಸಿಚುವೇಶನ್ಸ್ಗೆ ಮತ್ತೆ ಅವರು ಹುಟ್ಟಬೇಕು. ಈ ಮನಸ್ಸು ಯಾವಾಗ ಶಾಂತಿ ಸಿಗುತ್ತೋ ಅವಾಗೇ ಆತ್ಮಕ್ಕೆ ಮತ್ತೆ ಜನ್ಮ ತಗೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತದೆ.
ಸಿಂಪಲ್ ಪ್ರಾಸೆಸ್ ಅನ್ನು ನಾವೇ ಕಾಂಪ್ಲಿಕೇಟ್ ಮಾಡ್ಬೋದು. ಹಂಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ಭಾವನೆಗಳು ಆಗಲಿ ಮನಸ್ಸು ಆಗಲಿ, ಅಂದರೆ ಎಥರಿಕ್ ಬಾಡಿ, ಆಸ್ಟ್ರಲ್ ಬಾಡಿ ಇಲ್ಲಿ ಬರೋದು ಯಾಕೆ ಅಂದರೆ ಇಲ್ಲಿರೋ ಪ್ರತಿಯೊಂದು ಪಾಠ ಕಲಿಬೇಕು, ಇಲ್ಲಿರೋ ಅನುಭವಗಳನ್ನ ಆತ್ಮಕ್ಕೆ ಕೊಡೋಕೆ ಅದು ಸೃಷ್ಟಿಯಾಗಿದೆ. ಬೇರೆ ಒಬ್ಬರ ಬಗ್ಗೆ ಮಾತಾಡೋಕೆ, ಬೇರೆ ಒಬ್ಬರ ಬಗ್ಗೆ ಆಲೋಚನೆ ಮಾಡೋಕೆ, ನೆಗೆಟಿವಿಟಿ ಬಗ್ಗೆ, ಡಿಸಾಸ್ಟ್ರಸ್ ಥಿಂಕಿಂಗ್ ಅಂದರೆ ಕೌರವಗಳ ಥರ ಇರಬಾರದು, ಶಕುನಿ ಥರ ಇರಬಾರದು, ಇದೆಲ್ಲ ಇದ್ರೆ ಶರೀರ ಬಿಟ್ಟದ ಮೇಲೂ ಅದು ನಮ್ಮ ಜೊತೆನೆ ಕ್ಯಾರಿ ಆಗುತ್ತದೆ, ತುಂಬ ತಲೆನೋವಾಗುತ್ತದೆ. ಇಲ್ಲಿ ಧ್ಯಾನ ಮಾಡಿದ ಶೂನ್ಯ ಮಾಡೋದು ಈಸಿ, ಅಲ್ಲಿ ಈಸಿ ಅಲ್ಲ. ಸೊ ಪ್ರತಿ ಒಬ್ಬರೂ ಶರೀರ ಒಳಗೆ ಇರೋ ಸಮಯಲ್ಲೇ ಧ್ಯಾನ ಮಾಡಿ ಮನಸ್ಸನ್ನು ಶೂನ್ಯ ಮಾಡೋದು ಅಭ್ಯಾಸ ಕಲಿಬೇಕು. ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು. ಯಾಕೆಂದ್ರೆ ಜ್ಞಾನ ಮನಸ್ಸು ಹೇಳುತ್ತದೆ, ಈ ಜ್ಞಾನವನ್ನು ಕಲ್ತಿದ್ರೆ ಹಣ ಬರುತ್ತಾ, ಕೆರಿಯರ್ ಬರುತ್ತಾ, ಆಸ್ತಿಗಳು ಬರುತ್ತಾ ಅಂತ ಮನಸ್ಸು ಕೇಳುತ್ತದೆ. ಬಟ್ ಆತ್ಮಜ್ಞಾನ ಅಂತಾರೆ, ಆತ್ಮಕ್ಕೆ ಜ್ಞಾನ ಬೇಕು. ನೀವೊಂದು ಉದ್ಯೋಗ ಹೋಗ್ಬೇಕನ್ನು, ಅಡಿಗೆ ಮಾಡಬೇಕನ್ನು, ವ್ಯಾಪಾರ ಮಾಡಬೇಕಂದ್ರೂ ಎಷ್ಟೋ ಕಲೆಗಳಿಲ್ಲ, ಅದೆಲ್ಲ ಕಲಿಬೇಕು. ಆವಾಗ ಜೀವನ ಮಾಡೋಕ್ಕೆ, ಹಣ ಸಂಪಾದನೆಗೆ ಅದೆಲ್ಲ ಉಪಯೋಗ ಆಗುತ್ತದೆ ಇಲ್ಲಿರೋ ಸಮಯ ತನಕ. ಬಟ್ ಶರೀರ ಬಿಟ್ಟದ ಮೇಲೆ ಎಲ್ಲಿ ಹೋಗ್ತೀರಿ, ಯಾವ ಕಡೆ ಹೋಗ್ತೀರಿ, ಯಾವ ಡೈರೆಕ್ಷನ್ಗೆ ಹೋಗ್ತೀರಿ, ಯಾವ ಡೈಮೆನ್ಷನ್ಗೆ ಹೋಗ್ತೀರಿ, ಯಾರು ಬಂದು ನಮಗೆ ಸಹಾಯ ಮಾಡ್ತಾರೆ, ಅಲ್ಲಿ ಹೋಗಿದ್ರೆ ಯಾವುದನ್ನು ನಾವು ತಗೊಂಡು ಹೋಗ್ತೀವಿ, ಯಾವುದನ್ನು ಬಿಟ್ಟು ಹೋಗ್ತೀವಿ, ಯಾವುದು ಇಲ್ಲಿ ಬಿಟ್ಟಿಲ್ಲ ಅಂದ್ರೆ ಅಲ್ಲಿ ಬರುತ್ತೆ. ಪ್ರತಿ ಒಂದನ್ನು ಆತ್ಮಜ್ಞಾನದಲ್ಲಿ ಇರುತ್ತೆ. ಕೆಲವೊಬ್ರು ಕೇಳಿದ್ರಿ ಇದೆಲ್ಲ ಕಲ್ದಿದ್ರೆ ನಮ್ಗೇನು ಬರುತ್ತೆ ಅಂತ. ನಾನು ಆತ್ಮಂತ ಆತ್ಮ ದೃಷ್ಟಿಯಿಂದ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಮನೋದೃಷ್ಟಿಯಿಂದ ನೋಡಿದ್ರೆ ಇದೆಲ್ಲ ಟೈಮ್ ವೇಸ್ಟ್, ಇದರಿಂದ ಹಣ ಸಂಪಾದನೆ ಯಾವುದು ಇಲ್ಲ, ಇದೆಲ್ಲ ಉಪಯೋಗ ಇಲ್ಲ ಅಂತ ನೋಡುತ್ತಾರೆ. ಮನಸ್ಸು ದೃಷ್ಟಿಯಿಂದ ನೋಡಿದ್ರೆ, ಭಾವನೆ ದೃಷ್ಟಿಯಿಂದ ನೋಡಿದ್ರೆ, ಕೇವಲ ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಮಾತ್ರ ಆತ್ಮ ಜ್ಞಾನ ಅನ್ನೋದು ಗೊತ್ತಾಗುತ್ತದೆ. ಆವಾಗ ಆತ್ಮ ಬಿಡುಗಡೆ ಆಗೋಕೆ, ಆತ್ಮ ಜ್ಞಾನಕ್ಕೆ ಅದು ಉಪಯೋಗ ಆಗುತ್ತದೆ. ಸೋಲ್ಸ್ ಜರ್ನಿ ಬೈ ಪೀಟರ್ ರಿಚಲ್, ಅದು ಕನ್ನಡದಲ್ಲಿ ತೆಲುಗಲ್ಲಿ ಇದೆ, ಆತ್ಮಾಯನ ಅಂತ ಪುಸ್ತಕ. ಈ ಪುಸ್ತಕ ಪ್ರತಿಯೊಬ್ಬರು ಓದ್ಬೇಕು. ಈ ಪುಸ್ತಕ ಚಾಯ್ಸ್ ಅಲ್ಲ, ಇದು ಸಿಲೆಬಸ್. ತೀರಿದ ಮೇಲೆ ಏನಾಗುತ್ತದೆ, ಆಸ್ಟ್ರಲ್ ವರ್ಲ್ಡ್ಸ್ ಅಲ್ಲಿ ಏನಾಗುತ್ತದೆ, ಇಲ್ಲಿ ಏನಾಗುತ್ತದೆ, ಪ್ರತಿಯೊಂದು ನೀವು ಕಲಿಬೇಕು. ಸೋಲ್ಸ್ ಜರ್ನಿ ಬೈ ಪೀಟರ್ ರಿಚಲ್ ಪ್ರತಿಯೊಬ್ಬರು ಓದ್ಬೇಕು. ಪ್ರತಿ ವರ್ಷನೂ ಒಂದ್ಸತಿ ಅದು ಇದು ಓದ್ಬೇಕು. ಅದು ಓದಿಲ್ಲ ಅಂದ್ರೆ ನಮ್ಮ ಜರ್ನಿ ಕಂಪ್ಲೀಟ್ ಆಗಲ್ಲ. ಎಷ್ಟೊಂದು ಒಳ್ಳೆ ಬುಕ್ ಅಂದ್ರೆ ಇದು ಸಿಲೆಬಸ್, ಸಿಲೆಬಸ್ ಅಲ್ಲಿ ಓದಲೇಬೇಕು ಪ್ರತಿಯೊಬ್ಬರು, ಅದ್ರ ಚಾಯ್ಸ್ ಇಲ್ಲ. ಬೇರೆ ಪುಸ್ತಕಗಳು ಬೇಕಂದ್ರೆ ಓದಿ ಆಮೇಲೆ ಓದಿ, ಇದು ಅರ್ಜೆನ್ಸಿ. ಯಾಕೆಂದ್ರೆ ನಾವು ಆತ್ಮ, ನಾವು ಇಲ್ಲಿ ಬಂದಿರೋದು ಒಂದು ಜರ್ನಿಗೋಸ್ಕರ. ಆ ಆತ್ಮ ಜರ್ನಿ, ಸೋಲ್ ಜರ್ನಿ, ಆತ್ಮಯನ ಅನ್ನೋದು ಎಷ್ಟು ಒಳ್ಳೆ ಬುಕ್. ಈ ಬುಕ್ ನಾನು ಫ್ರೈಡೇ ನೈಟು ಶುರು ಮಾಡಿದೆ ಓದೋಕೆ. ಮುಂಚೆ ಯಾವಾಗ ಓದಿದ್ನೋ ಗೊತ್ತಿಲ್ಲ, ಒಂದು 35-40 ಪೇಜ್ ಓದಿ ಎಂಥ ಬುಕ್ ಇದು, ಇದು ಮತ್ತೆ ಬೆಳಗ್ಗೆ ನಾನು ಓದಲೇಬೇಕು ಅಂತ ಅಂದ್ಕೊಂಡು 4 ಗಂಟೆಗೆ ಅಲಾರಂ ಇಟ್ಕೊಂಡು ಮಲಗಿದ್ವಿ. ಅಲಾರಂ ಹೊಡಿಯೋಕೆ ಮುಂಚೆನೆ ಒಬ್ಬರು ನನ್ನ ಕಾಲ ಹತ್ರ ನಿಂತ್ಕೊಂಡಿದ್ರು, ನಿಂತ್ಕೊಂಡು ಸ್ಯಾರ್ ಅಂತ ಕರೆದಿದ್ರು. ತಕ್ಷಣ ಕಣ್ ತೆಗೆದು ನೋಡಿದ್ರೆ ನನ್ನ ಕಣ್ಣು ಮುಂಚೆ ನಿಂತ್ಕೊಂಡಿದ್ರು, 6 ಅಡಿ ಇದರು, ಬ್ರೌನ್ ಸ್ಕಿನ್ ಟೋನ್ ಇದೆ, ಇಲ್ಲಿ ನೋಡಿದ್ರೆ ಯೆಲ್ಲೋ ಕಲರ್ ಲೈಟ್ ಇದೆ. ಒಂದು ಕ್ಷಣ ಆ ದರ್ಶನವನ್ನು ಕೊಟ್ಟು ಮಾಯ ಆಗ್ಬಿಟ್ರು. ಯಾರು ಅಂತ ನೋಡಿದ್ರೆ ಹಾಲ್ ಆಫ್ ಬುಕ್ಸ್ ಅಂತಾರೆ, ಹಾಲ್ ಆಫ್ ರೆಕಾರ್ಡ್ಸ್. ಅಂದ್ರೆ ಈ ಯೂನಿವರ್ಸ್ ಅಲ್ಲಿ ಇರೋ, ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಜ್ಞಾನನೂ ಪುಸ್ತಕ ರೂಪದಲ್ಲಿ ಒಂದು ಲೈಬ್ರರಿ ತರ ಇರುತ್ತದೆ ಹೈಯರ್ ವರ್ಲ್ಡ್ಸ್ ಅಲ್ಲಿ. ಆ ಪ್ರತಿಯೊಂದು ಪುಸ್ತಕದಲ್ಲಿ ಏನಿದೆ ಅಂತ ಜ್ಞಾನ ಇರೋ ಒಂದು ವ್ಯಕ್ತಿ ಆ ಲೈಬ್ರರಿಯನ್ನು, ಅವರು ಬಂದು ನನ್ನ ಶರೀರವನ್ನು ಪ್ಲೀಸ್ ವೇಕಪ್ ಅಂತ ಹೇಳಿ, ಆ ಪುಸ್ತಕ ಓದಿ ಅಂತ ಹೇಳಿ ಹೋಗಿದ್ರು. ತುಂಬ ಖುಷಿ ಆಯಿತು ಆ ಅನುಭವ ಆದಮೇಲೆ. ಇಮಿಡಿಯೇಟ್ ಆಗಿ ಹೋಗಿ ಒಂದು 100 ಪೇಜಸ್ ನಾನು ಸ್ಟ್ರೈಟ್ ಓದಿದ್ದೀನಿ. ಆಮೇಲೆ ಸೆಷನ್ ಇದೆ, ಟೈಮ್ ಆಯಿತು ಅಂತ ಬಂದಿದ್ದೀನಿ. ಇನ್ನೂ ಆ ಬುಕ್ ಪೆಂಡಿಂಗ್ ಇದೆ, ಅದು ಓದಲೇಬೇಕು. ಪ್ರತಿಯೊಂದು ಆ ಬುಕ್ಕಲ್ಲಿ ಇದೆ, ಆತ್ಮಾಯನ ಸೋಲ್ಸ್ ಜರ್ನಿ ಬೈ ಪೀಟರ್ ರಿಚಲ್. ಇದು ಅಮೆಝಾನಲ್ಲಿ ಸಿಕ್ಕುತ್ತದೆ, ಬಟ್ ತುಂಬ ಕಾಸ್ಟ್ ಇದೆ. ಬೇರೆ ಎಲ್ಲರೂ ಯಾರ ಕಡೆಯನ್ನು ಸಿಕ್ಕಿದ್ರೆ ನೀವು ತಗೊಂಡು ಓದಿ ಮತ್ತೆ ಬೇರೆಯವ್ರಿಗೆ ಪಾಸ್ ಮಾಡಿ. ಚಾಯ್ಸ್ ಇಲ್ಲ, ಈ ಪುಸ್ತಕ ಪ್ರತಿಯೊಬ್ಬರು ಓದಲೇಬೇಕು. ಯಾಕೆಂದರೆ ಈ ಪುಸ್ತಕ ಓದೋ ಮುಂಚೆ ಆದಮೇಲೆ ನೀವು ಈ ಥರನೇ ಇರಲ್ಲ, ಯು ವಿಲ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್, ಚೇಂಜ್ ಆಗಿಬಿಡುತ್ತದೆ ಮೈಂಡ್ ಸೆಟ್. ಅಷ್ಟೊಂದು ಜ್ಞಾನ ಇದೆ, ಅಷ್ಟೊಂದು ಸತ್ಯ ಇದೆ ಈ ಪುಸ್ತಕ. ಈ ಪುಸ್ತಕ ನನ್ನ ಹತ್ರ ಇಲ್ಲ, ಬಟ್ ನೋಡ್ತೀನಿ ಎಷ್ಟು ಎಲ್ಲ ಸಿಕ್ಕಿದ್ರೆ ನಾನು ಅದು ಎಲ್ಲರಿಗೂ ಕೊಡೋಕೆ ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.